ಮಂಗಳೂರಿನಲ್ಲಿ ಮತ್ತೆ ಮುಂದುವರೆದಿದೆ ನೈತಿಕ ಪೊಲೀಸ್ಗಿರಿ ಪ್ರಕರಣಗಳು. ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ವಿದ್ಯಾರ್ಥಿನಿಗೆ ಯುವಕರು ಪ್ರಶ್ನೆ ಮಾಡಿದ್ದಾರೆ. ಅನ್ಯ ಕೋಮಿನ ಯುವಕರೊಂದಿಗೆ ನಿಂತಿದ್ದಂಥ ವಿದ್ಯಾರ್ಥಿನಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಬಂಟ್ವಾಳ ತಾಲೂಕಿನ ಪೆರುವಾಯಿ ಬಸ್ ಸ್ಟಾಪ್ನಲ್ಲಿ ಈ ಘಟನೆ ಆಗಿದೆ. ವಿದ್ಯಾರ್ಥಿಗಳನ್ನ ಪ್ರಶ್ನಿಸಿ ವಿಡಿಯೋ ಮಾಡಿದ್ದಾರೆ ಯುವಕರು. ಬಸ್ ನಿಲ್ದಾಣಕ್ಕೆ ಬಂದು ಕುಳಿತಿದ್ದಂಥ ಮೂವರು ವಿದ್ಯಾರ್ಥಿಗಳು ನಿಲ್ದಾಣದಲ್ಲಿ ಕುಳಿತಿದ್ದಂಥ ವಿದ್ಯಾರ್ಥಿಗಳನ್ನ ಈ ಯುವಕರು ಹೋಗಿ ಪ್ರಶ್ನೆ ಮಾಡಿದ್ದಾರೆ. ಬಳಿಕ ವಿಟ್ಲ ಠಾಣಾ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಿಚಾರಣೆ ಮಾಡಿದ್ದಾರೆ. ಈ ಮೂವರು ಕಾಸರಗೋಡಿನ ಪೆರ್ಲಾ ಆಸುಪಾಸಿನವರು ಅಂತ ಮಾಹಿತಿ ಕಲೆ ಹಾಕಿದ್ದಾರೆ. ಸಾಮಾಜಿಕ ತಾಣಗಳಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾರೆ ಕೆಲ ಯುವಕರು. ಯಾರು ಏನು ಅಂತ ಗೊತ್ತಿಲ್ಲ, ಯಾವ ಕೋಮನವರು ಏನು ಕತೆ ಅಂತ. ಒಂದು ಮೂರು ಜನ ವಿದ್ಯಾರ್ಥಿಗಳಲ್ಲಿ ಕೂತಿದ್ರಂತೆ. ಆ ಸಂದರ್ಭದಲ್ಲಿ ಇವರು ಬರ್ತಾರೆ, ನೀನು ಯಾರು, ಯಾವ ಕೋಮಿಗೆ ಸಂಬಂಧಪಟ್ಟವನು, ಆ ಹುಡುಗಿರು ಯಾವ ಕೋಮಿಗೆ ಸಂಬಂಧಪಟ್ಟವರು, ಯಾಕೆ ಕೂತ್ಕೊಂಡಿದ್ದೀರಿ, ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ವಿಡಿಯೋವನ್ನು ಕೂಡ ಮಾಡಿಕೊಂಡಿದ್ದಾರೆ, ಜೊತೆಗೆ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ರಾಜೇಶ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ, ಫೋನೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜೇಶ್, ಮಂಗಳೂರಿನಾದ್ಯಂತ ಅದರಲ್ಲೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಕೋಮು ಸೂಕ್ಷ್ಮ ಪ್ರದೇಶ, ಅಲ್ಲಲ್ಲಿ ಇದೇ ರೀತಿಯಾದಂಥ ಘಟನೆಗಳು ನಡೀತಾ ಇರ್ತವೆ. ವಿದ್ಯಾರ್ಥಿಗಳಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ವಿಡಿಯೋ ಮಾಡೋದು, ನೀವು ಯಾವ ಜಾತಿ, ಯಾವ ಧರ್ಮ ಅಂತ ಕೇಳೋದು, ಎಲ್ಲಿ ನಡೆದಿರುವಂಥ ಘಟನೆ, ಯಾರಿವರು? ವಾಸ್ತವ ಖಂಡಿತ ಏನಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ಗಿದೆ ಅಂತ ಹೇಳುವಂಥದ್ದು ಅಲ್ಲಲ್ಲಿ ಹಲವು ಬಾರಿ ನಡೆದಿದೆ, ಮತ್ತು ಇದಕ್ಕೆ ಪೊಲೀಸ್ ಠಾಣೆ ಮೆಟ್ಟಿರತಕ್ಕಂಥ ಪ್ರಕರಣಗಳು ನಡೆದಿದೆ. ಅಂದ್ರೆ ಇಲ್ಲಿ ಈಗ ಈ ಒಂದು ಪ್ರಕರಣ ಏನಾಗಿದೆ ಅಂತ ಹೇಳಿ, ಇವರು ಬಂದಂತವರು ಕೇರಳ ಮೂಲದ ವಿದ್ಯಾರ್ಥಿಗಳು. ಕೇರಳದಿಂದ ಏನು ಅಡ್ಡೆ ನಡಕ ಅಂತ ಹೇಳುವಂಥ ಪ್ಲೇಸ್ ಇದೆ, ಅಡ್ಡೆ ನಡಕದಿಂದ ಈ ಒಂದು ಪೆರುವಾಯಿ ಅಂತ ಹೇಳುವಂತ ಜಾಗಕ್ಕೆ ಬರ್ತಾರೆ. ಪೆರುವಾಯಿಗೆ ಬಂದ ಸಂದರ್ಭದಲ್ಲಿ ಅವ್ರು ಬಸ್ಸಲ್ಲಿ ಬಂದಿದ್ರು. ಬಸ್ಸಲ್ಲಿ ಬಂದು ಅವರಿಗೆ ಬೇರೆ ಅಂದ್ರೆ ಕೇರಳಕ್ಕೆ ಹೋಗ್ಲಿಕ್ಕೆ ಇನ್ನೊಂದು ರೂಟಲ್ಲಿ ಕೇರಳಕ್ಕೆ ಹೋಗುವ ಬಸ್ಗಳನ್ನು ವೆಯ್ಟ್ ಮಾಡ್ಲಿಕ್ಕೆ ಅಂದುಕೊಂಡು ಅವರು ಆ ಬಸ್ ನಿಲ್ದಾಣದಲ್ಲಿ ಕೂತಿದ್ದೆ ಅಂತ ಅವ್ರಿಗೆ ಕೊಟ್ಟಂತ ಮಾಹಿತಿ. ಆದ್ರೆ ಇದನ್ನು ಗಮನಿಸಿದಂತ ಹಿಂದೂ ಸಂಘಟನೆ ಅಲ್ಲಿನ ಕಾರ್ಯಕರ್ತರು ತಕ್ಷಣ ಅವರನ್ನು ವಿಚಾರಿಸ್ತಾರೆ. ವಿಚಾರಿಸಿದ ಸಂದರ್ಭದಲ್ಲಿ ಅವರು ಸರಿಯಾದ ಪ್ರಥಮ ಬಾರಿಗೆ ಸರಿಯಾದ ಉತ್ತರವನ್ನು ಕೊಡೋದಿಲ್ಲ. ಆಮೇಲೆ ಅವರ ಮನೆಯವರಿಗೆ ಫೋನ್ ಮಾಡಿ ಆ ಊರಿನಲ್ಲಿ ತಿಳಿದ ಸಂದರ್ಭದಲ್ಲಿ ಅವರು ಸುಳ್ಳು ಹೇಳಿದ್ದಾರೆ ಅಂತ ಒಂದು ಗೊತ್ತಾದ ತಕ್ಷಣ ಅಲ್ಲಿ ಮತ್ತಷ್ಟು ಜನರನ್ನು ಈ ಒಂದು ಸಂದರ್ಭದಲ್ಲಿ ಎರಡು ಕಡೆಯವರು ಕೂಡ ಅಲ್ಲಿ ಜಮಾಯಿಸಿದ್ರು. ಜಮಾಯಿಸಿ ಒಂದು ಒಬ್ರು ಕಾರಲ್ಲಿ ಕರ್ಕೊಂಡು ಹೋಗುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ ಸಂದರ್ಭದಲ್ಲಿ ಒಂದು ಘರ್ಷಣೆ ವಾತಾವರಣ ನಿರ್ಮಾಣವಾಯಿತು. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ ಬಳಿಕ ಪೊಲೀಸರು ಬಂದು ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ವಾಸ್ತವ ಓಕೆ, ಥ್ಯಾಂಕ್ ಯು ರಾಜೇಶ್. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.